ವೀಕ್ಷಕರೇ, ಇಡೀ ಜಗತ್ತಿನಲ್ಲಿ ಅದ್ಭುತವಾದ ಪ್ರೇಮ ಕಥೆ ಏನಾದರೂ ಇದ್ರೆ ಅದು ರಾಧಾಕೃಷ್ಣರದು. ಎರಡು ದೇಹಗಳಾದರೂ ಒಂದೇ ಆತ್ಮದಂತಿದ್ದವರು ರಾಧಾಕೃಷ್ಣ. ರಾಧೆಯೊಳಗೆ ಕೃಷ್ಣ, ಕೃಷ್ಣನೊಳಗೆ ರಾಧಾ, ಪರಸ್ಪರ ಅಂತರ್ಧಾನರಾಗಿದ್ದರಿಂದಲೇ ಈ ಜೋಡಿಯನ್ನ ಆತ್ಮರಮ ಅಂತ ಕರೆಯಲಾಗ್ತಾ ಇತ್ತು. ಇಂತಹ ರಾಧೆ ಕೃಷ್ಣನನ್ನ ಗುರುತು ಹಿಡಿಯುವ ವಯಸ್ಸಿನಲ್ಲಿ ನಡೆದ ಮೊಟ್ಟ ಮೊದಲ ಭೇಟಿ ಹೇಗಿತ್ತು? ಆ ಭೇಟಿ ಅಪರೂಪದ ಕ್ಷಣಗಳಲ್ಲಿ ರಾಧಾಕೃಷ್ಣ ಪರಸ್ಪರ ಹೇಗೆ ಪ್ರತಿಕ್ರಿಯಿಸಿದ್ರು? ಕೃಷ್ಣನನ್ನ ನೋಡಿ ರಾಧೆ ಅದೆಷ್ಟು ಹಿರಿ ಹಿರಿ ಹಿಗ್ಗಿದಳು. ಇದೆಲ್ಲವನ್ನು ಕೂಡ ತಿಳಿಸಿಕೊಡ್ತೀವಿ ಈ ಸ್ಟೋರಿ ಮೂಲಕ. ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಗೋಕುಲ, ರಾಧೆಯ ತಾಯಿಯ ತವರು. ರಾಧೆಯ ತಾಯಿ ರಾಧೆಗೆ ಆರನೆಯ ವರ್ಷವಾಗಿದ್ದಾಗಲೇ ತೀರಿ ಹೋಗಿದ್ದಳು. ಹೀಗಾಗಿ ರಾಧೆಯ ತಂದೆ ಋಷಭಾನು ಅವಳನ್ನ ಅಜ್ಜಿ ಮನೆಯಲ್ಲಿ ಬಿಟ್ಟು ಉಳಿದ ಹೆಂಡತಿಯರೊಡನೆ ಬರಸಾನ ಬಿಟ್ಟು ಬೃಂದಾವನದಲ್ಲಿ ನೆಲೆಸಿದ್ದ. ರಾಧೆಗೀಗ 12ನೇ ವಯಸ್ಸಾಗಿತ್ತು. ಅವಳ ಮನದಲ್ಲಾಗ ಕನ್ನಯ್ಯನ ಮೂರ್ತ ರೂಪ ಒಡಮೂಡಿಯಾಗಿತ್ತು. ಈಗ ರಾಧೆಯ ಅಜ್ಜಿಯೂ ತೀರಿ ಹೋಗಿದ್ದಳು. ಹೀಗಾಗಿ ಗೋಕುಲ ಬಿಟ್ಟು ಬೃಂದಾವನಕ್ಕೆ ಗಾಡಿ ಏರಿದ್ದಳು ರಾಧೆ. ನಗುನಗುತ್ತಾ, ಕುಣಿಯುತ್ತಾ, ಸುತ್ತುತ್ತಾ ಓರಗೆಯ ಹುಡುಗ ಹುಡುಗಿಯರೊಡನೆ ಆಟವಾಡ್ತಾ ಬರೀ ತಾಯಿಯ ಮನೆಯವರಿಗಷ್ಟೇ ಅಲ್ಲ, ಇಡೀ ಹಳ್ಳಿಗೆ ಮೆಚ್ಚಿನ ಮಗುವಾಗಿ ಬೆಳೆದಿದ್ದ ರಾಧೆ ಬೃಂದಾವನಕ್ಕೆ ಹೊರಟಿದ್ದರಿಂದ ಇಡೀ ಗೋಕುಲ ಬೇಸರಿಸಿಕೊಂಡಿತ್ತು. ಅಯ್ಯನ ಜೊತೆ ಮದುವೆಯ ಮಾತು ಕೊಟ್ಟಿದ್ದ ಋಷಭಾನು ರಾಧೆಯನ್ನ ವಾಪಸ್ಸು ಬೃಂದಾವನಕ್ಕೆ ಕರೆಸ್ತಾ ಇದ್ದ. ಅಯ್ಯನ್ ಅನ್ನೋದು ರಾಧಾ ಪಾಲಿಗೊಂದು ಅತ್ಯಂತ ಮಸುಕು ಮಸುಕಾದ ಹೆಸರಾಗಿತ್ತು. ಇತರ ಹುಡುಗಿಯರಂತೆ ಅವಳಿಗೆ ಈ ಮದುವೆಯಲ್ಲಿ ಅಷ್ಟೇನು ಸಂಭ್ರಮವಿರಲಿಲ್ಲ. ಬದಲಿಗೆ ಹೂವು, ಹಣ್ಣು, ಹಕ್ಕಿಯ ಹಾಡು, ದನ, ಕರು, ನಾಟ್ಯವಾಡುವ ನವಿಲು, ಸದಾ ಇವುಗಳೇ ಅವಳ ಮನಸ್ಸನ್ನು ತುಂಬಿರ್ತಾ ಇದ್ವು. ಇವೆಲ್ಲವನ್ನು ನೆನಪಿಸಿಕೊಂಡು ಹೊಸ ಜನ, ಹೊಸ ಹಳ್ಳಿ, ಹೊಸ ನೋಟಕ್ಕೆ ತೆರೆದುಕೊಳ್ಳಲು ಬೃಂದಾವನಕ್ಕೆ ಹೊರಟಳು ರಾಧೆ. ದಾರಿಯುದ್ದಕ್ಕೂ ಅವಳಿಗೆ ಕೃಷ್ಣನದೇ ಗುಂಗು. ಗೋಕುಲದ ದಿನಗಳಲ್ಲಿ ಅವಳನ್ನು ಅತ್ಯಂತ ಸೂಜಿಗಲಿನಂತೆ ಸೆಳೆದಿದ್ದ ಚಿತ್ರ ಕನ್ನಯ್ಯನದು. ತನ್ನನ್ನು ನೋಡಿ ಹೇಗೆಲ್ಲ ಮುಗುಳ್ನಗ್ತಾ ಇದ್ದ. ವರಳಿಗೆ ಕಟ್ಟಿದ್ದರೂ ಹೇಗೆ ತನ್ನ ಬಳಿ ಬರೋದಕ್ಕೆ ಪ್ರಯತ್ನಿಸ್ತಾ ಇದ್ದ. ಕಣ್ಣು ಮಿಟುಕಿಸ್ತಾ ಹೇಗೆ ತನ್ನ ಕೂದಲ ನಿವರಿಸ್ತಾ ಇದ್ದ. ಹೇಗೆ ತನ್ನ ಇಂಪಾದ ರಾಗದ ಮೂಲಕ ಕೊಳಲಿನಿಂದಲೇ ತನ್ನನ್ನು ಸೆರೆ ಹಿಡಿತಾ ಇದ್ದ. ಹೀಗೆಲ್ಲ ಕೃಷ್ಣನ ನೆನಪುಗಳೊಂದಿಗೆ ಪಯಣಿಸಿದಳು ರಾಧಾ. ಹೊರಡುವ ಮುನ್ನ ಕೃಷ್ಣ ಮಾತು ಕೊಟ್ಟಿದ್ದ. ಸುಖವಾಗಿ ತೆರಳು, ನಾನೂ ಹಿಂಬಾಲಿಸುತ್ತೇನೆ ಎಂದಿದ್ದ ಕೃಷ್ಣ. ಆದರೆ ಆ ದಿನ ಬರೋದಾದ್ರು ಎಂದು ಈ ಪ್ರಶ್ನೆಯೊಂದಿಗೆ ಬೃಂದಾವನ ತಲುಪಿದಳು ರಾಧಾ. ಹೋದ ಮೇಲೆಯೇ ಗೊತ್ತಾಗಿದ್ದು ಆ ಅಯ್ಯನನ್ನೋ ಹುಡುಗ ಕಂಸನ ಜೊತೆಯಲ್ಲಿದ್ದಾನೆ, ಮಹಾರಾಜನೊಂದಿಗೆ ಎಲ್ಲೋ ಯುದ್ಧಕ್ಕೆ ಹೋಗಿದ್ದಾನೆ, ಬರೋದು ತಡವಾಗೋದ್ರಿಂದ ಮದುವೆಯೂ ಮುಂದೆ ಹೋಗಿದೆ ಅಂತ ತಿಳಿಸಿದಳು ರಾಧೆಯ ಮಲತಾಯಿಯೊಬ್ಬಳು. ಇದ್ಯಾವುದರ ಆಸಕ್ತಿಯೂ ಇರಲಿಲ್ಲ ರಾಧೆಗೆ. ಅವಳ ಆಸೆ, ನಿರೀಕ್ಷೆ ಎಲ್ಲವೂ ಕೂಡ ಕೃಷ್ಣ ಮಾತ್ರ ಆಗಿದ್ದ. ಬೃಂದಾವನಕ್ಕೆ ಬಂದು ವರ್ಷವಾಯಿತು, ವಸಂತ ಋತುವಿನ ಆಗಮನವೂ ಆಯಿತು. ಆದರೆ ಇನ್ನೂ ಕನ್ನಯ್ಯ ಮಾತ್ರ ಬಂದಿಲ್ಲ. ಎಲ್ಲೆಲ್ಲೂ ಕುಸುಮಗಳ ಕಂಪು, ಹಸಿರಿನ ಸೊಬಗು ಕಂಡರೂ ರಾಧೆಯ ಮನಸ್ಸು ಮಾತ್ರ ಬರಡಾಗಿಯೇ ಇತ್ತು. ಆದರೆ ಆ ಬರಡು ಭಾವಕ್ಕೆ ಅಮೃತ ಸಿಂಚನದಂತೆ ಮಳಗರಿಯುವ ಸುದ್ದಿ ಗೋಕುಲದಿಂದ ಬಂತು. ಗೋಕುಲದಲ್ಲಿ ತೋಳಗಳ, ವ್ಯಾಘ್ರಗಳ ಹಾವಳಿ ಹೆಚ್ಚಾಗಿ ದನಗಳಷ್ಟೇ ಅಲ್ಲದೆ ಜನರನ್ನ ಬಾಧಿಸುತ್ತಿದ್ದವು. ಹೀಗಾಗಿ ಗೋಕುಲದ ಮುಖ್ಯಸ್ಥನಾಗಿದ್ದ ನಂದ ಗೆಳೆಯ ಋಷಭಾನುವಿನ ಬೃಂದಾವನಕ್ಕೆ ಬರಲು ಸಜ್ಜಾಗಿದ್ದ. ಸಮಸ್ತ ಗೋಕುಲವೇ ಬೃಂದಾವನಕ್ಕೆ ಬರ್ತಿದೆ ಅಂದರೆ ಕೃಷ್ಣನೂ ಬರ್ತಿದ್ದಾನೆ. ರಾಧೆಯ ಮನಸ್ಸು ಹುಚ್ಚೆದ್ದು ಕುಣಿಯಿತು. ತಾನೂ ಕುಣಿದಾಡಿದಳು ರಾಧೆ. ನಿರ್ಜನ ಅರಣ್ಯದಲ್ಲಿ ತಮ್ಮ ಕುಲಕ್ಕೆ ಸಾಕಾಗುವಷ್ಟು ಬಯಲು ಮಾಡಿ 150 ಮನೆಗಳನ್ನು ನಿರ್ಮಿಸಿಕೊಂಡಿದ್ದ ಋಷಭಾನು ಈಗ ಗೆಳೆಯ ನಂದನ ಪರಿವಾರಕ್ಕಾಗಿ ಇನ್ನಷ್ಟು ಬಯಲು ಮಾಡಲು ಮುಂದಾದ. ಕೆಲಸ ಜೋರಾಗಿ ನಡೀತಾ ಇತ್ತು. ಹೆಂಗಸರು ವಲಸಿಗರ ಆತಿಥ್ಯಕ್ಕೆ ಸಜ್ಜಾದರು. ಇದರ ನಡುವೆ ರಾಧೆ ಬೃಂದಾವನದ ತನ್ನ ಓರಗೈಯವರಿಗೆಲ್ಲ ಕೃಷ್ಣನ ಕುರಿತು ಹೇಳಲಾರಂಭಿಸಿದ್ದಳು. ಕೃಷ್ಣನ ಬಾಲಲೀಲೆಗಳು, ಪೂತನಿಯಂತಹ ರಾಕ್ಷಸರನ್ನು ಕೊಂದ ಕೃಷ್ಣನ ಜಾಣ್ಮೆ, ಹೀಗೆ ಕೃಷ್ಣನ ಬಗ್ಗೆ ಕುಂತರೂ ನಿಂತರೂ ಬರೀ ಕೃಷ್ಣನದೇ ಮಾತನಾಡಲಾರಂಭಿಸಿದಳು ರಾಧಾ. ಆ ದಿನ ಬಂದೇ ಬಿಡ್ತು. ಗೋಕುಲದಿಂದ ನಂದನ ಪ್ರಯಾಣ ಬೃಂದಾವನವನ್ನು ತಲುಪಿಯೇ ಬಿಡ್ತು. ಮೊದಲು ಗಾಡಿಗಳಿಂದ ಇಳಿದವರೇ ಮಕ್ಕಳು. ಆ ಎಲ್ಲ ಮಕ್ಕಳಿಗೂ ಕೃಷ್ಣನೇ ಮುಂದಾಳು. ಕೈಯಲ್ಲಿ ಪುಟ್ಟ ಕೋಲು, ಸೊಂಟದಲ್ಲಿ ಕೊಳಲು, ಚೆನ್ನಾಗಿ ಮಡಚಿ ಸುತ್ತಿದ ಜೊರತಾರಿ ರುಮಾಲು, ಅದರಲ್ಲಿ ನಗುತ್ತಾ ಕಣ್ಮಣ ಸೆಳೆಯುತ್ತಿದ್ದ ನವಿಲುಗರಿ. ರಾಧೆಯ ವರ್ಷದ ನಿರೀಕ್ಷೆ ಅಂದು ಕೈಕೂಡಿತ್ತು. ಆ ನೀಲಿ ಮಾಧವನನ್ನು ಕಂಡು ಅಪ್ಪಿಮುದ್ದಾಡಿದಳು ರಾಧೆ. ಕೃಷ್ಣನಿಗೂ ಅಪರಿಮಿತ ಆನಂದ. ಪ್ರೇಮದಿಂದ ಅವಳ ಬೆನ್ನು ತಟ್ಟಿದ ರಾಧೆಯ ಮುಖ ಕೆಂಪಾಯಿತು.
ಗೋಕುಲದಿಂದ ಹೊರಟ ಕೊನೆಗಾಣದ ಮೆರವಣಿಗೆಯಲ್ಲಿ ಹಸುಗಳು ಎತ್ತುಗಳು ಎಲ್ಲವೂ ಇದ್ದುವು. ಮೊದಲು ಗೋವುಗಳ ರಕ್ಷಣೆ ಮಾಡಿ ಅಂದು ಬರಸಾನದಲ್ಲಿ ಸಾವಿರ ಒಲೆಯನ್ನ ಹಚ್ಚಲಾಯಿತು. ಊಟೋಪಚಾರವಾದ ಮೇಲೆ ಯಶೋಧೆ ರೋಹಿಣಿಯರು ಕೃಷ್ಣ ಬಲರಾಮರನ್ನ ಮಲಗಿಸಿಕೊಂಡು ವೃಷಭಾನು ಮನೆಯಲ್ಲಿ ವಿಶ್ರಮಿಸಿದರು. ಪಕ್ಕದ ಕೊಠಡಿಯಲ್ಲೇ ಇದ್ದ ರಾಧೆಗೆ ಮಾತ್ರ ನಿದ್ದೆ ಬರ್ತಾ ಇಲ್ಲ. ಒದ್ದಾಡುತ್ತಲೇ ರಾತ್ರಿಯಿಡೀ ಕಳೆದ ರಾಧೆ ಬೆಳಗಾಗ್ತಲೇ ಕೃಷ್ಣನ ಕೋಣೆಗೆ ಓಡಿದಳು. ಅಷ್ಟೊತ್ತಿಗಾಗಲೇ ಯಶೋಧೆ ಮತ್ತು ರೋಹಿಣಿ ಹಾಲು ಹಿಂಡೋದಕ್ಕೆ ಅಂತ ಹೊರಗೆ ಹೋಗಿದ್ರು. ಸದ್ದಿಲ್ಲದೆ ಬಂದ ರಾಧೆ ಕೃಷ್ಣನನ್ನ ನೋಡಿದ ಕೂಡಲೇ ಮತ್ತೆ ಮತ್ತೆ ಕಳೆದು ಹೋದಳು. ಕೃಷ್ಣ ಇನ್ನೂ ಮಲಗಿದ್ದ. ತೋಳನ್ನ ಮಡಚಿ ತಲೆಯಲ್ಲಿಟ್ಟುಕೊಂಡು ಯಾವುದೋ ಸ್ವಪ್ನ ಲೋಕದಲ್ಲಿದ್ದಂತೆ ತುಟಿಯಿಂದ ಮೇಲೆ ಸಣ್ಣ ನಗೆಯೊಂದನ್ನ ಚೆಲ್ಲುತ್ತಾ ವಿಹರಿಸುತ್ತಿದ್ದ ಕೃಷ್ಣ. ರಾಧೆ ಬಂದಿದ್ದಾಳೆ ಅನ್ನೋದು ಅವನಿಗ ಅರಿವಾಗದೆ ಇನ್ಯಾರಿಗೆ ತಾನೇ ಅರಿವಾಗೋದಕ್ಕೆ ಸಾಧ್ಯ? ಕಣ್ಣು ಬಿಟ್ಟ ಕೃಷ್ಣ. ಹರ್ಷದ ಮೆಲುಗಾಳಿಯೊಂದು ತನ್ನ ಮೈಮೇಲೆಲ್ಲ ಹರಿದಂತಾಯ್ತು ರಾಧೆಗೆ. ಅತ್ಯಂತ ಮೋಹಕವಾಗಿ ಕನ್ನ ಎಂದಳು ರಾಧೆ. ಅಷ್ಟೇ ಕೋಮಲವಾಗಿ ರಾಧಾ ಅಂದ ಕೃಷ್ಣ. ಮತ್ತೇನಾದರೂ ಮಾತನಾಡ್ತಾನಾ ಕೇಳ್ತಾನಾ ತನ್ನ ಬಗ್ಗೆ ಅಂತ ಕಾಯ್ತಿದ್ದ ರಾಧೆಯ ಮನಸ್ಸನ್ನು ಕ್ಷಣಕ್ಷಣವೂ ಓದ್ತಾ ಇದ್ದ ಕೃಷ್ಣ. ಬೇಕಂತಲೇ ಸತಾಯಿಸಬೇಕು ಅನಿಸ್ತವನಿಗೆ. ಕೃಷ್ಣನಾಡಿದ ಮುಂದಿನ ಮಾತೆ, ಅಣ್ಣ ಬಲರಾಮನಲ್ಲಿ ರಾಧೆಯ ಮಗ ಸಪ್ಪೆಯಾಯಿತು. ಇದು ಕೃಷ್ಣನಿಗೂ ಅರಿವಾಗಿ, ಅರೆ ತನಗೆ ಪ್ರಿಯವಾದ ಹುಡುಗಿಯನ್ನು ನೋಯಿಸಿಬಿಟ್ನಲ್ಲ ಅಂತ ಅವನಿಗೂ ಬೇಸರ ಆಯಿತು. ಮಾತು ಮರೆಸಲು ನನಗೆಲ್ಲಿ ಸ್ನಾನ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ. ಮತ್ತೆ ಚಿಗರಿ ಅಂತಾದ ರಾಧೆ, ಬಾ ನಿನಗೆ ನಾನೊಂದು ಸೊಗಸಾದ ಸ್ಥಳವನ್ನು ತೋರಿಸ್ತೇನೆ ಅಂತಂದ್ಲು. ಮತ್ತೆ ನೋಯಿಸುವ ಮನಸ್ಸಿಲ್ಲದಿದ್ರು, ಅಲ್ಲ ನೀನು ಹುಡುಗಿ, ನನ್ನೊಂದಿಗೆ ಸ್ನಾನಕ್ಕೆ ಬಂದರೆ ಯಾರು ಏನು ಅನ್ನೋದಿಲ್ವಾ ಇಲ್ಲಿ ಅಂತ ಕೇಳಿದ ಕೃಷ್ಣ. ನೀನೇನು ಯಾವ ಹೆಂಗಸರ ಜೊತೆಯಲ್ಲೂ ಕೂಡ ಹೋಗೋದೇ ಇಲ್ಲ ಅನ್ನೋ ರೀತಿ ಮಾತಾಡಬೇಡ ಕೃಷ್ಣ, ಬಾ ಬೇರೆಯವರು ಹಿಂದಿರುಗುವ ವೇಳೆಗೆಲ್ಲ ನಾವು ವಾಪಸ್ಸಾಗೋಣ ಅಂತಂದ್ಲು ರಾಧಾ. ಕೃಷ್ಣನೂ ನಕ್ಕ, ರಾಧೆಯೂ ನಕ್ಕಳು. ಇಬ್ಬರು ಕೈ ಕೈ ಹಿಡಿದು ಕಾಲು ದಾರಿಯೊಂದರಲ್ಲಿ ಹೊಳೆಯ ದಂಡೆಗೆ ಓಡಿದರು. ನಗುತ್ತಾ ಇಬ್ಬರು ನೀರಿಗಿಳಿದರು. ಅಲ್ಲಿದ್ದ ಹಂಸಗಳೆಲ್ಲ ಪಟಪಟ ಅಂತ ರೆಕ್ಕೆ ಬಡಿತಾ ಅತ್ತಿತ್ತ ಸರಿದವು. ಸ್ನಾನವಾದ ಮೇಲೆ ಉಯ್ಯಾಲೆ ಕಟ್ಟಿದರು. ನನ್ನನ್ನು ತೂಗು ಎಂದ ಕೃಷ್ಣ. ತೂಗಿದಳು ರಾಧೆ. ಸೊಂಟದಿಂದ ಕೊಳಲು ತೆಗೆದ ಕೃಷ್ಣ. ಈಗ ನೀನು ಜೋಕಾಲಿ ಏರು, ನಾನು ತೂಗುತ್ತೇನೆ ಎಂದವನೇ ಕೆಳಕ್ಕೆ ಧುಮುಕಿದ ಕೃಷ್ಣ. ಕೃಷ್ಣ ಉಯ್ಯಾಲೆ ಜಗ್ತಾ ಇದ್ರೆ ರಾಧೆ ಆನಂದಾತಿರೇಕದಲ್ಲಿ ತೇಲಿಹೋದಳು. ಅವಳಿಗೇ ಅರಿವಿಲ್ಲದೆ ಹಾಡುಗಳು ಹೊರಹೊಮ್ಮಿದವು ಅವಳ ಹೃದಯದಿಂದ. ತೂಗುಮಂಚ ನಿಲ್ಲಿಸಿದ ಕೃಷ್ಣ. ಕೊಳಲು ಊದಲಾರಂಭಿಸಿದ ರಾಧೆ. ಕುಣಿಯಲಾರಂಭಿಸಿದಳು. ಜಗತ್ತನ್ನೇ ಮರೆತು ಕೃಷ್ಣನ ರಾಗಕ್ಕೆ ಇತರ ಗೋಪಿಯರೂ ಹರಿದು ಬಂದರು. ಇವರು ರಾಧೆಯ ಜೊತೆ ಸೇರಿ ಕುಣಿಯುತ್ತಾ ಹಾಡುತ್ತಾ ಮೈಮರೆತರು. ಅದುವೇ ಬೃಂದಾವನದ ಮೊದಲ ರಾಸಲೀಲೆಯಾಗಿತ್ತು. ಮುಂದಿನದ್ದೆಲ್ಲ ರಾಧಾ ಕೃಷ್ಣರ ಪ್ರೇಮ ಪುಟಗಳ ಚಿಟಪಟ ಸದ್ದು. ಡಿಯರ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.